ಬರ್ತವನಲ್ಲ ಇವನೇ ನಮ್ಮ ಹೀರೋ, ಎಲ್ಲರೂ ಇವನ್ನ ಪಂಡಿತ ಅಂತ ಕರೀತಾರೆ. ಹಾಗಂತ ಇವನು ಒರಿಜಿನಲ್ ನೇಮು ಪಂಡಿತ ಅಲ್ಲ. ನಿಮ್ಮೆಲ್ರಿಗೂ ಡೌಟ್ ಬಂದಿರಬೇಕು, ಯಾಕೆ ಎಲ್ಲರೂ ಇವನ್ನ ಪಂಡಿತ ಅಂತ ಕರೀತಾರೆ ಅಂತ ಅಲ್ವಾ? ಯಾಕಂತ ಇವಾಗ ಗೊತ್ತಾಗುತ್ತೆ ನೋಡಿ. ಹಲೋ ಪಂಡಿತ. ಅಯ್ಯಬ್ಬೋ, ಹೇಳಿ ಬ್ರೋ, ಹೇಳಿ ಬ್ರೋ. ಒಂದು ಹೆಲ್ಪ್ ಆಗಬೇಕಾಗಿತ್ತು. ಹೇಳು, ನಿನ್ನಿಗೆ ಬಿಟ್ರೆ ನಾನು ಮಾಡೋಣ ಬ್ರೋ. ಒಂದು 10 ನಿಮಿಷ ಬೈಕ್ ಬೇಕಾಗಿತ್ತು. ಅಯ್ಯೋ ಬಳಿ ಮಗನೇ, ಹೆಲ್ಪ್ ಕೇಳ್ತೀನಿ ಅಂತ ಬಂದು ಏನು ಕೇಳ್ತಾ ಇದೆಯಲ್ಲ? ಪೆಟ್ರೋಲ್ ರೇಟ್ ಆಗಿದೆ 117, ನನ್ನ ಗಾಡಿ ಕೊಡೋ ಮೈಲೇಜ್ 27, ಯೋಚನೆ ಆಗ್ತಿದೆ ಹೆಂಗಪ್ಪ ನಡೆಸೋದು ನನ್ನ ಬಾಳು. ವಿವೇಕಾನಂದ್ರ ಹೇಳೋರು ಹೇಳು, ಇದ್ದೇಳು ಮಚ್ಚ, ನಾನು ನಡ್ಕಂತಾನೆ ಹೋಗ್ತೇನೆ. ಸರಿ ಮಚ್ಚ, ಇನ್ಮೇಲೆ ಭಯ ಇಲ್ಲ ಕಣೋ. ಜೀವನದಾಗ ಅಡಿಸ್ಬೇಕು, ಅಡಿಸೋದೆ ಜೀವನ ಆಗ್ಬಾರ್ದ. ಆಚನ ಇನ್ನ ಸ್ಕಾಲರ್ಶಿಪ್ ಬಂದಿಲ್ಲ, ಬಂದ ತಕ್ಷಣ ಪಕ್ಕ ಕೊಡಿಸ್ತೀನಿ ಆಯ್ತಾ? ಪಕ್ಕ ಕೊಡಿಸ್ತೀನಿ. ಮಾತಾಡಪ್ಪ ಮಾತಾಡು, ನಿನ್ನ ಫೋನಲ್ಲಿ ಫೋನ್ಪೇ ಇದೆ, ನಿಮ್ಮ ಅಪ್ಪನ ಕೊಟ್ಟಲ್ಲಿ ಅಮೌಂಟ್ ಇದೆ, ನಿನಗೆ ನಿಮ್ಮ ಅಪ್ಪಗೆ ಫೋನ್ ಮಾಡಿ, ಅಪ್ಪ 2000 ರೂಪಾಯಿ ದುಡ್ಡು ಹಾಕಪ್ಪ, ನಾನು ಲ್ಯಾಬಿಗೆ ಕಟ್ಟಬೇಕಂತ ಹೇಳ್ತೀಯ, ನಿಮ್ಮಪ್ಪ ನನ್ನ ಮಗ ಲ್ಯಾಬಿಗೆ ಕಟ್ತೀನಿ ಅಂತೇಳಿ 2000 ರೂಪಾಯಿ ದುಡ್ಡು ಹಾಕ್ತಾರೆ, ನೀನು ಅದನ್ನು ಹೋಗಿ ಲ್ಯಾಬಿಗೆ ಕಟ್ಟಬಿಟ್ಟು ನೀನು ಬೇಬಿ ಕಟ್ತೀಯ. ಒಂದೊಳ್ಳೆ ಸಜೆಷನ್ ಹೇಳ, ಹುಡುಗಿರ ಸಹವಾಸ ಮಾಡಿದ್ರೆ ಇಬ್ಬರು ಹುಡುಕೊಂಡು 4 ಜನ ಹೊತ್ಕೊಂಡು ಹೋಗೋ ಲೆವೆಲಿ ಕಳೆದೋಗ್ತಾರೆ. ಕೆಟ್ಟ ಹುಡುಗನಿಂದ ಒಳ್ಳೆ ಸಜೆಷನ್ ಟಿಕೆಟ್ ಅವ್ರಿಗೆ ಬೇಕಾ? ಆಚಿನ ಒಬ್ಬ ತಿಕ್ಕಲ ಮಗ ಸಿಕ್ಕಿದ್ದ, ಆಮೇಲೆ ಮಾಡ್ತೀನಿ ಓಕೆನಾ? ನನ್ನ ಮಕ್ಳಿಗೆ ಜೀವನದಲ್ಲಿ ಬುದ್ಧಿ ಬರಲ್ಲ. ಏನ್ಲ ಅಲ್ಲಿ ಯಾರಿಗೋ ಬೈದಂಗಿತ್ತು? ನೀನು ಹೇಳೋದು ಒಂದು 2 ನಿಮಿಷ ಕೇಳಲ್ಲ ಮತ್ತಲ್ಲೇ ಜನಪ್ಪ. ಮನೆಗೆ ಬೇರೆ ಹೋಗ್ಬೇಕಿತ್ತು. ಮನೆಗೆ ಹೋದ್ರೆ ಏನು ಮೊಳಕೆ ಹೊಡಿತೀಯಾ? ಮೊಳಕೆ ಮುದ್ದೆ ಸಾರು ಇದ್ರೆ ಹೊಡಿತೀಯಾ? ನಾನು ಹೇಳೋದು ಒಂದು 2 ನಿಮಿಷ ಕೇಳಲ್ಲ. ಆಯ್ತು ಹೇಳಯ್ಯಾ. ಈಗಿನ ಕಾಲದಲ್ಲಿ ಬೈಕೊಂಡು ಬೆಲ್ಲ ತಿನ್ಸರು ತಿನ್ನಲ್ಲೋ ಅಂತೆ, ನಕ್ಕಂತ ಹೇಳಿ ತಿನ್ಸರು ತಿಂತಾರಂತೆ. ಏನು ಹೇಳಿದೆ? ಈಗಿನ ಕಾಲದಲ್ಲಿ ಬೈಕೊಂಡು ಬೆಲ್ಲ ತಿನ್ಸರು ತಿನ್ನಲ್ಲೋ ಅಂತೆ, ನಕ್ಕಂತ ಹೇಳಿ ತಿನ್ಸರು ತಿಂತಾರಂತೆ. ಆಯ್ತು ಹೋಗಯ್ಯಾ, ಹೋಗು. ಏನು ಗುರು ಹಿಂಗೆ ಬಂದೆ? ನನಗೆ ತಲೆ ತಿಂತನಪ್ಪ. ಏನೇನೋ ಗುರು ಸುಮ್ಮನಂಗೆ ಬಂದೆ? ನಾನೊಂದು ಕವನ ಬರ್ದಿದ್ದೀನಿ ಹೇಳ. ಹೇಳ ಗುರು. ನಮ್ಗೆ ಯಾರಿಗೂ ಇಲ್ಲ ಮನ ಮರ್ಯಾದಿ ಪಾಂಡವ್ರ ಹೆಂಡತಿ ದ್ರೌಪದಿ. ನಮ್ಗೆ ಯಾರಿಗೂ ಇಲ್ಲ ಮನ ಮರ್ಯಾದಿ ಪಾಂಡವ್ರ ಹೆಂಡತಿ ದ್ರೌಪದಿ. ಸೂಪರ್ ಗುರು, ಸೂಪರ್. ಮತ್ತೇನು ಗುರು ಸಮಾಚಾರ? ನಿನ್ನ ಕವನ ಬರೆಯೋದು ನಿಲ್ಸಲ್ಲ, ಅದೇ ಸಮಾಚಾರ. ಇವನು ಯಾರು ಗುರು? ಯಾಕೆ ಬೇಜಾರಾಗಿದೆಯಾ? ನಮ್ಮ ಹುಡುಗಿ ಬ್ರೇಕಪ್ ಅಂದ್ಬಿಡ್ಲಿ ಮಚ್ಚ. ಹುಡುಗಿರು ಬೇಕಪ್ಪ ಅಂತ ಅಂದ್ಕೊಡ್ಲೆ, ಹುಡುಗರು ಬೆಳಿಗ್ಗೆ ಬೇಗ ಬೇಕಪ್ ಆಗಬೇಕು. ಬೆಳಗ್ಗೆ ಹಂಗಂಗೆ ಕ್ಲೋಸಪ್ಪಲ್ಲಿ ಬ್ರಷ್ ಮಾಡಬೇಕು, ಫೇರ್ ಆ್ಯಂಡ್ ಹ್ಯಾಂಡ್ಸ್ ಮಚ್ಕೊಂಡು ಮೇಕಪ್ ಆಗಬೇಕು, ಕಾಲೇಜ್ ಗೇಟ್ ಮುಂದೆ ಹೋಗಿ ಬೇರೆ ಹುಡುಗಿರ ಜೊತೆ ಕ್ಯಾಚಪ್ ಆಗಬೇಕು. ಏನ್ರ ನೀವು ಕೊರಗಬೇಡ, ನೀ ಅವಳೋದಲ್ಲಿಂದು ಬಿಟ್ಟು ತಗೋ ಬಲಗಾಲಲ್ಲಿರೋ ಲೂನು ಆರ್ಸ್ ಮೆಟ್ಟು. ಏನು ಹೇಳ್ದೇಳು? ಮೆಟ್ಟು. ಅರ್ಥ ಮಾಡ್ಕೋ. ಅವನು ಹೇಳಿದ ಕರೆಕ್ಟು. ನೀನು ನೋಡಿದ್ರೆ ಬೇಜಾರಾಗುತ್ತೆ ಕಣ, ಎಷ್ಟು ಸಿನ್ಸಿಯರ್ ಹುಡ್ಗಣ ನೀನು. ಇದುವರೆಗೆ ಒಂದು ಕ್ಲಾಸ್ ಬಂಕ್ ಮಾಡಿಲ್ಲ, ಹೊರಗಡೆ ಸುತ್ತಾಡಿಲ್ಲ, ಥಿಯೇಟ್ರಲ್ಲಿ ಹೋಗಿ ಫಿಲ್ಮೇ ನೋಡಿಲ್ಲ, ಇನ್ನು ಮೊಬೈಲಲ್ಲಿ ನೋಡೋ ಫಿಲ್ಮನ್ನೇನು ನೋಡೇ ಇರಲ್ಲ. ಲೈಫ್ ಈಸ್ ವೆರಿ ಶಾರ್ಟ್ ಮಗ, ಇರೋ ಟೈಮಲ್ಲಿ ಎಂಜಾಯ್ ಮಾಡಿಬಿಡ್ಬೇಕು. ನೋಡಿ ಈ ಬಾಟ್ಲಲ್ಲಿ ನೀರಿದೆ, ಈಗಿಲ್ಲ. ನಮ್ಮ ಯೋನೋ ಕೂಡ ಹಾಗೆ, ಇರೋ ಟೈಮಲ್ಲಿ ಎಂಜಾಯ್ ಮಾಡಿಬಿಡ್ಬೇಕು, ಇಲ್ಲಾಂದ್ರೆ ಹಿಂಗೆ ನೋಡು ಖಾಲಿ ಬಾಟ್ಲ್ ಆಗಿಬಿಡ್ತೀವಿ. ನೋಡು ನಾನು ಹೇಳೋದ್ರ ಬಗ್ಗೆ ಸ್ವಲ್ಪ ಸೀರಿಯಸ್ಸಾಗಿ ಯೋಚನೆ ಮಾಡು, ಸರಿನಾ? ಹೊರಗೆ ಬರ್ರೋ, ಜಗತ್ ನೋಡ್ರೋ ಅಂದರೆ ಸ್ವಿಗ್ಗಿದೊಳಗೆ ಆರ್ಡರ್ ಮಾಡಿ ತಾಸು ಹೋತವನು ಎಲ್ಲಿದ್ದಾನೋ ಏನೋ. ಓಹೋ ಓಹೋ, ಸ್ವಿಗ್ಗಿ ನಿನಗೆ ಹೇಳಕ್ಕೆ ಬರಲ್ಲ ಕನ್ನಡದಲ್ಲಿ ಮಗ್ಗಿ, ಆದರೂ ಆರ್ಡರ್ ಮಾಡೋದು ಮಾತ್ರ ಸ್ವಿಗ್ಗಿ ಮಗ. ಆರ್ಡರ್ ಮಾಡೋ ನನಗೊಂದು ಪ್ಲೇಟ್ ಮ್ಯಾಗಿ. ಥೂ ಆಯ್ತು ಹೋಗಯ್ಯ. ಸರಿ ಕಣ. ಬಾ ಗುರು, ಯಾವ ಫಿಲ್ಮ್ಗೆ ಹೋಗೋಣ? ಸರಿ 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 ಸರಿ, ಹೋಗೋಣ. ಗೊತ್ತಾಯ್ತಾ ನಮ್ಮ ಹೀರೋಗೆ ಯಾಕೆ ಪಂಡಿತ ಅಂತ ಕರೀತಾರೆ ಅಂತ? ಕೋತಿ ತಾನು ಕೆಡದಲ್ಲದೆ ಒನನೆಲ್ಲ ಕೆಡಿಸ್ತಂತೆ.